ಪ್ರಶ್ನೋತ್ತರ ಪ್ರಾರಂಭ ಮಾಡಿ. ಹೌದು, ಥ್ಯಾಂಕ್ ಯು. ಓಕೆ, ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ ಸ್ವಲ್ಪ ದಯಮಾಡಿ ಈ ಕಡೆ ಕರುಣೆ ತೋರಿಸ್ಬೇಕು. ಶಾಸಕರ ಖಂಡಿತವಾಗಿ ಕರುಣೆ ತೋರಿಸುವ, ನೀವು ಕೂಡ ಬಹಳಷ್ಟು ಕಾಳಜಿ ತೋರಿಸಬೇಕು. ಯಾಕೆಂತೇಳಿ ನೈಜವಾದ ಕಾಳಜಿ ನಮಗೆಲ್ಲಿ, ನನಗೆ ನಮ್ಮ ಕ್ಷೇತ್ರದ ಕಾಳಜಿ ಇದ್ದಿದ್ದಲ್ಲಿ ನಾವು ಫಸ್ಟ್ ಬಂದು ತುರ್ತು ಒಂದು ಅಗತ್ಯ ಇದೆ ಅಂತ ಶೂನ್ಯವೇಳೆ ಬರೆದು ಕೊಟ್ಟು ಸಂಬಂಧಪಟ್ಟಂಥ ಇಲಾಖೆಗೆ ಆ ಒಂದು ಚೀಟನ್ನು ಕಲಿಸಿ ನಿಮಗೆ ಸೂಕ್ತವಾದ ರಿಪ್ಲೈ ಬರುವ ಮೂಲಕ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿ ಅಲ್ಲಿ ನ್ಯಾಯ ಸಿಕ್ಕುವಂಥ ವಿಚಾರವು ತಾಗಬೇಕು. ಸೊ ತಾವು ಗಮನಕ್ಕೆ ತಂದಿದ್ದೀರಿ, ಅದನ್ನು ಗಮನಕ್ಕೆ ತಗೊಳ್ಳುವ. ಪ್ರಶ್ನೋತ್ತರ ಹೇಳ್ತಾಯ್ತು. ಪ್ರಶ್ನೋತ್ತರ ರಘುಮೂರ್ತಿ ಟಿ, ನೀವು ಯಾವಾಗ ಬರೆದು ಕೊಡ್ತೀರಿ ಆವಾಗ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ರಘುಮೂರ್ತಿ ಟಿ, ಶಾಸಕರಾಗಿ ಬರೆದಿಟ್ಟಿರ್ತೀವಿ, ಸ್ವಲ್ಪ ದಯಮಾಡಿ ಗಮನ ಹರಿಸ್ಬೇಕು ಅಧ್ಯಕ್ಷರೇ. ಸನ್ಮಾನ್ಯ ದಯಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 743 ಇದನ್ನ ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರಿಗೆ ಸರ್ಕಾರದ ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಸಚಿವರು ಕೊಟ್ಟಿದ್ದಾರೆ. ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ಕೇಂದ್ರವನ್ನು ಯಾವಾಗ ತಾಲೂಕು ಮಾಡ್ತೀರಿ ಅಂಥೇಳಿ ಬಹುಶಃ ನಾನು ಆ ಒಂದು ಫಾರ್ಮಾಲಿಟೀಸ್ನಲ್ಲಿ ಕೇಳಿದ್ದೀನಿ. ನಾನು ಇದು 3ನೇ ಬಾರಿ ಶಾಸಕ ಆಗ್ತಾ ಇದ್ದೀನಿ. ಇದ್ರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳನ್ನು ಹಾಕಿದ್ದೀವಿ, ಕಾಲಿಂಗ್ ಅಟೆನ್ಷನ್ ಹಾಕಿದ್ದೀವಿ. ಇದಕ್ಕೆ ಬಹುಶಃ ಅವರು ಸಚಿವರು, ಬಹುಶಃ ನಮ್ಮ ಸಚಿವರು ಭಾಳಷ್ಟು ಕಾಳಜಿ ಕಳಕಳಿ ಭಾಳಷ್ಟು ಇದೆ. ಆದ್ರೂ ಎಲ್ಲೋ ಒಂದು ಕಡೆ ಲಾಸ್ಟ್ ಕ್ವಶನಲ್ಲಿ ಸರ್ಕಾರವು ಆಡಳಿತಾತ್ಮಕ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರಶುರಾಮಪುರ ಹೋಬಳಿ ಕೇಂದ್ರವನ್ನು ಹೊಸ ತಾಲೂಕಿನಾಗಿ ಯಾವಾಗ ಘೋಷಣೆ ಮಾಡು ಅಂದರೆ, ಪರಶುರಾಮಪುರ ಹೋಬಳಿಯನ್ನು ತಾಲೂಕು ಕೇಂದ್ರವಾಗಿ ರಚಿಸುವ ಕುರಿತು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಬಂದು ಮಾಹಿತಿ ಪಾಪ ಅವರಿಗೆ ಎಲ್ಲನೂ ಗೊತ್ತಿಲ್ಲ ಸಚಿವರಾದಂಥವ್ರಿಗೆ. ನಾನು ಶಾಸಕನಾಗಿ ಈಗ 11ನೇ ವರ್ಷ, 3ನೇ ಬಾರಿ ಇದು ಬರ್ತಾ ಇದ್ದೀನಿ ನಾನು 13, 18 ಮತ್ತು 23ರಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಇಲ್ಲಿ ನಾನು ಕ್ವಶನ್ಗಳು ಹಾಕಿದ್ದೀನಿ. ಅದರಲ್ಲಿ ಹೇಳಿದ್ದಾರೆ 43 ತಾಲೂಕು ಮಾಡೋಂಥ ಸಂದರ್ಭದಲ್ಲಿ ಮಾಡ್ತೀವಿ, ಆ ತಾಲೂಕುಗಳಲ್ಲಿ ಆ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಎಂ ಬಿ ಪ್ರಕಾಶ್ ವರದಿನಲ್ಲಿ ಇದೆ ಮಾಡ್ತೀವಿ ಅಂತ ಹೇಳಿದ್ರು, ಕಾರಣಾಂತರಗಳಿಂದ ಆಗಲಿಲ್ಲ. ಬಹುಶಃ ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ 2013ರಿಂದ 2018ರವರೆಗೆ ನಮ್ಮ ಸರ್ಕಾರನೇ ಇತ್ತು. ಆಗ ನಮ್ಮ ಮುಖ್ಯಮಂತ್ರಿಗಳು ಈಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಇದ್ದರು, ಅವರೂ ಕೂಡ ಅದಕ್ಕೆ ಒಪ್ಪಿದ್ರು. ಕೊನೆ ಹಂತದಲ್ಲಿ ನಮ್ಮ ಬೇರೆ ಬೇರೆ ತಾಲೂಕುಗಳು ಕೇಳಿದ್ರು ನಮ್ಮ ಜಿಲ್ಲೆನಲ್ಲ ಅಂತ ಬಿಟ್ಟೋಯ್ತು. ಅದಕ್ಕಿಂತ ಪೂರ್ವದಲ್ಲಿ ಈ ತಾಲೂಕು ಯಾತಕ್ಕೋಸ್ಕರ ಬಿಟ್ಟೋಗಿದೆ ಅಂದರೆ, 43 ತಾಲೂಕನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ 2008ರಿಂದ 2013ರಲ್ಲಿ ಏನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ ಸಿ ಎಂ ಆಗಿದ್ರು, ಆ ಸಂದರ್ಭದಲ್ಲಿ ಆ ಘೋಷಣೆ ಆಗಂಥ ಸಂದರ್ಭ ನಮ್ಮ ದಿವಂಗತ ತಿಪ್ಪೇಸ್ವಾಮಿ ಅವರು ಮಾಜಿ ಸಚಿವರು ಎಲ್ಲೋ ಒಂದು ಕಡೆಗೆ ಆ ಬಿ ಜೆ ಪಿ ಕೆ ಜೆ ಪಿ ಅಂತ ಆದಂಥ ಸಂದರ್ಭದಲ್ಲಿ ಅವರು ಕೆ ಜೆ ಪಿ ಬಿಟ್ಟರು. ಬಹಳಷ್ಟು ಅನ್ಯಾಯ ಆಗಿದೆ ನಮ್ಮ ಹೇಳಿ. ಯಾಕಂದ್ರೆ ಇಲ್ಲಿ ಪ್ರಶ್ನೆ ನೋಡ್ರಿ ಏನಿದೆ ಉತ್ತರ ನಮಗೆ, ಅದರ ಬಗ್ಗೆ ಚರ್ಚೆ ಮಾಡಿ, ಬೇರೆ ವಿಚಾರ ಬೇಡ. ಹೋಬಳಿಯನ್ನು ತಾಲೂಕು ಕೇಂದ್ರವಾಗಿ ರಚಿಸುವ ಕುರಿತು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಸ್ವೀಕೃತವಾಗಿಲ್ಲ ಅಂದ್ರೆ ಏನಕ್ಕೆ ಬರ್ತಾ ಇದ್ದು? ಇದು ಅದಕ್ಕೋಸ್ಕರ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸಚಿವರು ಇದ್ದಾರೆ, ಈ ಸರ್ಕಾರಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ, ಬೇರೆ ಬೇರೆ ಯೋಜನೆಗಳೆಲ್ಲ ಘೋಷಣೆ ಮಾಡಿದ್ದಾರೆ. ಆದ್ರೆ ಆದ್ಯತೆ ಮೇರೆಗೆ ಈ ತಾಲೂಕನ್ನ ಘೋಷಣೆ ಮಾಡಲೇಬೇಕು. ನಾನು ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ಏನು ಹೇಳಿದ್ದೀನಿ ಅಂದರೆ, ಬಹುಶಃ ನಮ್ಮ ತಾಲೂಕಲ್ಲಿ 2 ಬಾರಿ ಶಾಸಕನಾಗಿ ಭಾಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ, ಬೇರೆ ತಾಲೂಕಲ್ಲಿ ಕೊಟ್ಟು ಇನ್ನೋವೇಟಿವ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಇದು ಆದ್ಯತೆ ಮೇರೆಗೆ ಈ ತಾಲೂಕು ಕೇಂದ್ರ ಘೋಷಣೆ ಆಗಲೇಬೇಕು. ಓಕೆ, ನಾನು ಸನ್ಮಾನ್ಯ ಸಭಾಧ್ಯಕ್ಷ ಒಂದೇ ನಿಮಿಷ, ನಾನು ಈ ತಾಲೂಕು ಏನಾದರೂ 2028ರೊಳಗೆ ಆಗಿಲ್ಲ ಅಂದರೆ ನಾನು ರಾಜಕೀಯದಿಂದ ನಿಲ್ಲಲ್ಲ, ನಿಮ್ಮ ಮುಂದೆ ಬರಲ್ಲ ಅಂತ ಹೇಳಿದ್ದೀನಿ. ಬಹುಶಃ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅದನ್ನು ತಿಳಿದು ಮಾಡಿಕೊಡ್ತಾರೆ ಅಂತ ಹೇಳಿ ಭಾವಿಸ್ತಾ ನಮ್ಮ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಂತ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ 2018ರಿಂದ ಈಚೆಗೆ
63 ತಾಲೂಕು ಹೊಸದಾಗಿ ರಚನೆ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ಬಹುತೇಕ ತಾಲೂಕುಗಳಿಗೆ ಇನ್ನೂ ಸೌಲಭ್ಯವನ್ನು ಕೊಡಲಿಕ್ಕೆ ಆಗಿಲ್ಲ. ಕಟ್ಟಡದ ಸೌಲಭ್ಯ ಆಗ್ಬೋದು, ಅಧಿಕಾರಿಗಳು ಕೆಲವು ಕಾರ್ಯರೂಪಕ್ಕೂ ಸಹ ಬಂದಿಲ್ಲ. ಈ ನಡುವೆ ಇನ್ನೂ ಬೇರೆ ತಾಲೂಕುಗಳು ಮಾಡಬೇಕು ಅಂತ ಮಾನ್ಯ ಶಾಸಕರುಗಳಿಂದ ಜನಪ್ರತಿನಿಧಿಗಳಿಂದ ಮನವಿಗಳು ಬರ್ತಾ ಇದ್ದಾವೆ. ಅದನ್ನು ಸರ್ಕಾರದ ಹಂತದಲ್ಲೂ ಚರ್ಚೆ ಮಾಡ್ತೇವೆ. ಅದಕ್ಕೆ ಒಂದು ಹಿಂದೆ ಏನಾಗಿದೆ, ನಿರ್ದಿಷ್ಟ ಮಾನದಂಡ ಇಟ್ಕೊಂಡು ನಾವು ಮಾಡಿಲ್ಲ. ಹಾಗಾಗಿ ಈ ಬಾರಿ ಒಂದು ಮಾನದಂಡ ಬಹುಶಃ ಭಾಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದು ಶ್ರೀ ಎಂ ಬಿ ಪ್ರಕಾಶ್ ಅವರ ಸಮಿತಿ. ಅದನ್ನು ನೋಡಿ ಮುಂದೆ ಹೊಸದು ಮಾಡಬೇಕಾದಾಗ ಒಂದು ಮಾನದಂಡ ಇಟ್ಕೊಂಡು ಇವ್ರದ್ದು ಏನಾಗಿದೆ, ನಿಜ ಅವ್ರು ಹೇಳೋದು ಎಂ ಬಿ ಪ್ರಕಾಶ್ ಸಮಿತಿಯಲ್ಲಿ ಇವ್ರದ್ದು ಶಿಫಾರಸು ಆಗಿತ್ತು, ಆಗಬೇಕಾಗಿತ್ತು, ಆಗಿಲ್ಲ. ಸೊ ಆ ವಿಚಾರದಲ್ಲಿ ಅವ್ರ ಜೊತೆಗೆ ನಂದು ಸಹಮತ ಇದೆ. ಆದರೆ ಮುಂದೆ ಮಾಡುವಾಗ ಒಂದು ಇದಕ್ಕೆ ಮಾನದಂಡಗಳನ್ನು ಮೊದಲಿಗೆ ರಚನೆ ಮಾಡ್ತೇವೆ. ಹೊಸ ತಾಲೂಕು ಮಾಡಬೇಕಾದ್ರೆ ಏನೆಲ್ಲ ಅವಶ್ಯಕತೆ ಅಂತೇಳಿ ಮಾಡುವಂತಹ ಸಂದರ್ಭ ಬಂದಾಗ ಅವ್ರದ್ದು ಮನವಿಯನ್ನು ಖಂಡಿತವಾಗಿ ಗಮನದಲ್ಲಿಟ್ಕೊಳ್ತೇವೆ. ಧನ್ಯವಾದ. ಶಿವಯ್ಯ ಜಗದೀಶ್ ಗುಡ್ಗಂಟಿ ಅವರು ಎಲ್ಲ ಮಾಡ್ಲಿ, ಆಯ್ತು ಮಾಡ್ಲಿ. ಅದು ಸರ್ ಬಾರ್ಡರ್ ಏರಿಯಾ, ಆಂಧ್ರ ಬಾರ್ಡರ್ ಅಲ್ಲಿ ಇರ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ಇದೆ. ರಾಜಕಾರಣಕ್ಕೋಸ್ಕರ ಅಥವಾ ಬೇರೆ ಬೇರೆಕ್ಕೋಸ್ಕರ ಬಿಟ್ಟೋಗಿದೆ, ಖಂಡಿತವಾಗ್ಲೂ ಇದು ಮಾಡಬೇಕು. ಬಹುಶಃ ರಾಜಕಾರಣ ನಾನು ಒಂದೇ ಮಾತು ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆನಲ್ಲಿ 3 ತಾಲೂಕುಗಳಿದ್ದು ಅದರಲ್ಲಿ ಆ ಸಂದರ್ಭದಲ್ಲಿ ಒಪ್ಪಿದ್ರು, ಕಾರಣಾಂತರಗಳಿಂದ ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ 19ವರೆಗೂ ಕೇಳಿದೆ ಸಮ್ಮಿಶ್ರ ಸರ್ಕಾರ ಮಾಡಲೇಬೇಕಂತೇಳಿ. ಆಯ್ತು. ಓಕೆ. ಪ್ರತಿ ಕ್ಷಣ